अध्यक्षते मत्ते ನಮ್ಮ ಭಾರತೀಪುರದ ಮೋಹನ್ ಕುಮಾರ್ ಅವರ ಅಧ್ಯಕ್ಷತೆ ಒಳಗೆ ನಾವು ಕಿಟ್ ವಿತರಣೆಯನ್ನ ಮಾಡ್ತಾ ಇದ್ದೀವಿ. ಕಿಟ್ನಲ್ಲಿ ಸುಮಾರು 6.5 ಕೆಜಿ ಆಗುವಂತದ್ದು ಒಂದು ಮನೆಯೊಳಗೆ ಏನೇನು ಬೇಕೋ ಅವೆಲ್ಲ ಮೂಲಭೂತಕ್ಕೆ ಅವರಿಗೆ ಅವಶ್ಯಕತೆಗೆ ಏನೇನು ಬೇಕೋ ಎಲ್ಲಾ ಪದಾರ್ಥಗಳನ್ನು ಆ ಕಿಟ್ನಲ್ಲಿ ತುಂಬಿದೀವಿ. ಎಣ್ಣೆ ಇರಬಹುದು, ಗೋಧಿ ಹಿಟ್ಟು ಇರಬಹುದು, ಸೋಪ್ ಇರಬಹುದು, ಮೈ ಸೋಪ್ ಇರಬಹುದು, ಬಟ್ಟೆ ಸೋಪ್ ಇರಬಹುದು. ಹೀಗೆ ಪ್ರತಿಯೊಂದನ್ನು ಬೇಳೆಯಿಂದ ಹಿಡಿದು ಅದರೊಳಗೆ ಸಾಂಬಾರ್ ಪುಡಿಯಿಂದಲೂ ಹಿಡಿದು 6.5 ಕೆಜಿ ಐಟಂನ ನಾವು ಅದೊಂದು ಕಿಟ್ನಲ್ಲಿ ಹಾಕಿದೀವಿ. ಆಮೇಲೆ ಹದಿಮೂರು ಕೆ ಜಿನ ಒಂದು ಕಿಟ್ನಲ್ಲಿ ಹಾಕಿದ್ದೀವಿ. ಯಾರೋ ಹೇಳ್ತಾ ಇದ್ರು ಜಾತ್ಯಾತೀತ ಜನತಾ ದಳದವ್ರಿಗೆ ಭಯ ಬಂದುಬಿಟ್ಟು ಅವರು ಈ ಕಿಟ್ ವಿತರಣೆನ ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟವ್ರೆ ಅಂತ ಅಂತ ಅಂದ್ಬಿಟ್ಟು ನಮ್ಮ ಏನು ನಾವು ತಾವೇನು ಮಾಧ್ಯಮದವರು ಹೇಳ್ತಾ ಇದ್ರಲ್ಲ ಇದೇ ಮಾಧ್ಯಮದಲ್ಲೇ ಯಾರೋ ಹೇಳಿದ್ರು ನಮಗೆ ಯಾವ ವಿಧವಾದಂಥ ಭಯನೂ ಇಲ್ಲ. ಯಾಕೆ ಅಂತ ಅಂದರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿಯವರು ಅವರು ಬಂದಮೇಲೆ ಎಲ್ಲ ಊರುಗಳಿಗೂ ಕಾಂಕ್ರೀಟ್ ರೋಡ್ಗಳಾಗವೆ, ಅತಿ ಮುಖ್ಯವಾದಂಥ ಟಾರ್ ರೋಡ್ಗಳಾಗವೆ, ಎಲ್ಲ ಊರಿನಲ್ಲೂ ಕುಡಿಯೋಕ್ಕೆ ಎಲ್ಲೆಲ್ಲಿ ನೀರಿರಲಿಲ್ವೋ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಟ್ಟಿದ್ದೀವಿ. ಬೀದಿ ದೀಪಗಳನ್ನು ಒದಗಿಸ್ಕೊಟ್ಟಿದ್ದೀವಿ. ಆಸ್ಪತ್ರೆ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟಿದ್ದೀವಿ. ಮತ್ತು ಪ್ರತಿಯೊಂದು ಆಸ್ಪತ್ರೆಗೂ 6-6 ವೆಂಟಿಲೇಷನ್ನ ಕೊಡುವುದರ ಮುಖಾಂತರ ನಮ್ಮ ಜನಪ್ರಿಯ ಶಾಸಕರು ಪ್ರತಿಯೊಂದು ಕಾರ್ಯದಲ್ಲೂ ನಮ್ಮ ಏನು ಜಾತ್ಯಾತೀತ ಜನತಾ ದಳದ ಪಕ್ಷದ ಮುಖಂಡರ ಜೊತೆ ಒಳಗೆ ಪ್ರತಿಯೊಂದು ದಿನನೂ ಇದ್ದಾರೆ. ಅದರಿಂದ ನಮಗೆ ಯಾವುದೇ ವಿಧವಾದಂಥದ್ದು ಯಾರ ಬಗ್ಗೆನೂ ನಮಗೆ ಭಯವೇ ಇಲ್ಲ. ಯಾಕೆ ಅಂತ ಅಂದರೆ ಈ ಸಂಘಟನೆ ಏನಿದೆ, ಈ ಸಂಘಟನೆ ಒಂದು ಸಾರಿ ಈಚೆಗಡೆಗೆ ಮೈ ಕೊಡ್ಕೊಂಡಿದ್ದರೆ ನೂರಾರು ಜನ ಸಾವಿರಾರು ಜನ ಸಂಘಟಕನಕಾರರು ನಮ್ಮ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಿಕ್ಕಿರ್ದು ನಮಗೆ ಆಯಾಸ ಆಯಿತು, ನಮಗೆ ದುಃಖ ದುಮ್ಮಾನಗಳಾಯಿತು ಅಂತ ಅನ್ನೋದು ಯಾರೂ ಇಂಥವರೆಗೂ ಹೇಳಿದ್ದು ಒಂದೇ ಒಂದು ಮಾತಿಲ್ಲ. ಅಂಥ ಒಂದು ಕಾರ್ಯಕ್ರಮನ ನಮ್ಮ ಜಾತ್ಯಾತೀತ ಜನತಾ ದಳದ ಎಲ್ಲ ಮುಖಂಡರು ನಡೆಸ್ಕೊಂಬರ್ತಾ ಇದ್ದಾರೆ. ಅದಕ್ಕೆ ಸಾರಥಿಯಾಗಿ ನಮ್ಮ ಎಮ್ ಎಲ್ ಎ ಅವರಿದ್ದಾರೆ. ನಮ್ಮ ಎಮ್ ಎಲ್ ಎ ಅವರಿದ್ದಾಗ ನಾವು ಯಾರಿಗೂ ಭಯ ಪಡೋವಂಥದ್ದು ಎದುರುಕೊಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಈ ಮೂಲಕ ನಿಮ್ಮ ಸುದ್ದಿವಾಹಿನಿ ಮೂಲಕ ನಾವು ವಿರೋಧಿಗಳಿಗೆ ಎಚ್ಚರಿಕೆಯನ್ನು ಕೊಡೋಕೆ ಅಂತ ಮಾಡಿದ್ದೀವಿ. ಇನ್ನೂ 4 ಸರಿ ನಿಂತ್ಕೊಂಡ್ರು ನಮ್ಮ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರನ್ನೇ ಎಮ್ ಎಲ್ ಎ. ಯಾಕೆ ಅಂತ ಅಂದರೆ ಹಿಂದೆ ಯಾರ ಕಾಲದಾಗ ಕೆಲಸಗಳಾಗಿದ್ದು ಎಮ್ ಎಲ್ ಎ ಕಾಲದಲ್ಲಿ ಏನು ಕೆಲಸಗಳಾಗವೆ ಅಂತ ಅಂದರೆ ಆಯಾಯ ಊರಿಗೆ ಹೋಗಿ ನೋಡ್ಕೊಂಬನ್ನಿ, ಆಯಾಯ ರೋಡ್ಗಳು ನೋಡಿ, ಪ್ರತಿಯೊಂದು ಟಾರ್ ರೋಡ್ಗಳಿರ್ಬೋದು, ಪ್ರತಿಯೊಂದು ಕಾಂಕ್ರೀಟ್ ರೋಡ್ ಇರ್ಬೋದು, ಅಭೂತಪೂರ್ಣವಾಗಿದೆ, ತುಂಬ ಚೆನ್ನಾಗಿದೆ. ಇಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರ ಕಾಲದಲ್ಲಿ ಬೇರೆಯವ್ರಿಗೆ ಯಾರು ಓಟ್ ಕೊಡ್ತಾರೆ ಸ್ವಾಮಿ? ಅವ್ರ ನೇತೃತ್ವದಲ್ಲಿ ಯಾರೇ ನಿಂತ್ಕೊಂಡ್ರು ಅವ್ರು ಗೆದ್ದೇ ಗೆಲ್ತಾರೆ ಅಂತ ಅನ್ನೋದು ನಮ್ಮ ಸ್ವಂತ ಅಭಿಪ್ರಾಯ. ನಾನೊಬ್ಬ ಟಿ ಎ ಪಿ ಸಿ, ನನ್ನ ಹೆಸರು ಜಗಜ್ಯೋತಿ ಬಸವೇಶ್ವರ ಅಂತ ಅಂದ್ಬಿಟ್ಟು ನಾನು ಟಿ ಎ ಪಿ ಸಿ ಎಮ್ ಎಸ್ ಮಾಜಿ ಅಧ್ಯಕ್ಷ ಇದ್ದೀನಿ. ಮಾಧ್ಯಮದಲ್ಲಿ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದೆ, ಜನಪ್ರಿಯ ಶಾಸಕರು ಬಂದಾಗಲೇ ನಾವು ಕಿಟ್ಕೊಡ್ತೀವಿ ಅಂತೇಳಿ ಯಾರೋ ಒಬ್ಬರು ಮುಖಂಡರು ಹೇಳ್ತಾಯಿದ್ರು. ಈಗೇನು ಜನಪ್ರಿಯ ಶಾಸಕರು ಕಿಟ್ಕೊಡ್ತಾ ಇದ್ದಾರೆ? ನಾವು ಕೂಡ ಜಗದೀಶ್ ಚೌಧರಿ ಅಭಿಮಾನಿಗಳ ಕಡೆಯಿಂದ ಕಿಟ್ಕೊಟ್ಟಿದ್ದೀವಿ. ಆಂಬುಲೆನ್ಸ್ ಸೇವೆ ಕೊಟ್ಟಿದ್ದು, ಮಾಸ್ಕು, ರೈತರಿಂದ ತರಕಾರಿಗಳನ್ನು ಖರೀದಿಸಿ ಜನಗಳಿಗೆ ನೇರವಾಗಿ ತಲುಪಿಸುವಂಥ ಕೆಲಸ ಕೂಡ ನಾವು ಮಾಡಿದ್ದು. ಆದರೆ ನಾವೆಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಸಿಂಬಲ್ ಹಾಕೊಂಡಾಗಲಿ ನಾವೆಲ್ಲೂ ಕೆಲಸ ಮಾಡಿಲ್ಲ. ಮತ್ತು ಜಗದೀಶ್ ಚೌಧರಿ ಅವರು ಈಗ ಚುನಾವಣೆ ಆಯೋಗದಿಂದ ಇದು ಬಂದಿದೆ, ಆದರೂ ಸಹ ಜಗದೀಶ್ ಚೌಧರಿ ಅವರು ನಾವು ನಿಂತ್ಕೊಂತೀವಿ ನಮ್ಗೆ ಓಟ್ ಮಾಡಿ ಅಂತ ಯಾವುದೇ ಯಾವತ್ತೂ ಸಹ ಆಚೆಗೆ ಬಂದಿಲ್ಲ. ನನಗೆ ಮಾಡ್ತಾ ಇರೋ ಕೆಲಸ ನನಗೆ ಓಟ್ ಮಾಡಿ ಅಂತ ಯಾವತ್ತೂ ಸಹ ಕೇಳಿಲ್ಲ. ಇವರು ಅಗತ್ಯತೆ ಇತ್ತು ಇವಾಗ ಮುಂಚೆಯಿಂದನೂ ಮೊದಲನೇ ಅಲೆಯಿಂದನೂ ಶುರು ಮಾಡಬೇಕಾಗಿತ್ತು. ನಮ್ಮ ಜನಪ್ರಿಯ ಶಾಸಕರು ಸೋಲೂರು ಹೋಬಳಿಲಿ ತುಂಬ ಕಡುಬಡತನ ಇದೆ, ಆದರೆ ನಮ್ಮ ಸೋಮಪುರ ಹೋಬಳಿನ ಯಾಕೆ ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡಿ ದಿನ ಬೆಳಗ್ಗೆ ಎದ್ದು ದೇವಸ್ಥಾನ ಸುತ್ತಿದ ಮಕ್ಕೆ ಸುತ್ತಾರೆ, ಜನ ಕರೆದಿದ್ದ ಮಕ್ಕೆ ಕರೀತಾರೆ, ಕೊಟ್ಟಿದ್ದ ಮಕ್ಕೆ ಕೊಡ್ತಾರೆ? ಕೊಡಲಿ, ಯಾರೋ ಕಡುಬಡವ್ರಿಗೆ ಕೊಡ್ತಾ ಇದ್ದಾರೆ, ಅದನ್ನು ಪಕ್ಷ ಆಗಲಿ ಪಾರ್ಟಿ ಆಗಲಿ ಯಾವುದನ್ನು ನಾವು ನೋಡಬಾರ್ದು, ಜನಕ್ಕೆ ಒಳ್ಳೇದಾಗೋದು ನೋಡಬೇಕು. ಆದರೆ ನೆಲಮಂಗಲ ತಾಲೂಕು ಶಾಸಕರು ಸೋಮಪುರ ಹೋಬಳಿಗೆ ಮಾತ್ರ ಶಾಸಕರು ಅನ್ನೋದು ನಮಗೆ ಅನುಮಾನ ಬರ್ತಾ ಇದೆ. ಕೊಡಲಿ, ಎಲ್ಲ ಕಡೆ ಬಡವರಿದ್ದಾರೆ, ತಾಲೂಕಿನಾದ್ಯಂತ ಜನ ಕಡು ಬಡತನದಲ್ಲಿದ್ದಾರೆ, ಅದು ಬಿಟ್ಬಿಟ್ಟು ದಿನ ಬೆಳಗ್ಗೆ ಎದ್ದಿಲ್ಲಿ ಕೊಡ್ತಾ ಇದ್ದಾರೆ. ಇವರು ಸಹ ಸೋಲೂರು ಹೋಬಳಿ ಮತ್ತು ನಮ್ಮ ತ್ಯಾಮಗೊಂಡು ಹೋಬಳಿಲಿ ಕಡು ಬಡತನ ಇದೆ, ಅವ್ರಿಗೂ ಸಹ ತಲುಪಿಸ್ಬೇಕಾಗಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಥರನೇ ಮಾಡ್ತೀವಿ ನಾವು. ನಾವು ಏನು ಭಯ ಪಡೋಂಥ ಏನು ಅಗತ್ಯ ನಮಗೂ ಇಲ್ಲ, ನಾವು ಬೆದರಿಸ್ಬೇಕು ಅನ್ನೋ ಅವಶ್ಯಕತೆ ನಮಗಿಲ್ಲ. ಜನಕ್ಕೆ ಗೊತ್ತಿದೆ ಯಾರು ಕೊರೋನಾ ಮೊದಲನೇ ಅಲೆಯಿಂದನೂ ಯಾರೂ ಬಂದು ದಾನ ಧರ್ಮ ಮಾಡಿಲ್ಲ, ಇದನ್ನು ಗಮನದಲ್ಲಿ ಇಟ್ಕೊಬೇಕು, ಸಾರ್ವಜನಿಕರಿಗೆ ಗೊತ್ತಿದೆ. ಈಗ ನಾವು ಮೂರನೇ ಅಲೆ ಶುರುವಾಗಿದೆ, ಈಗ ಕೊಡ್ತಾ ಇದ್ದೀವಿ ಅಂತ ಬರ್ತಾ ಇದ್ದಾರೆ. ಆದರೆ ಜಗದೀಶ್ ಚೌಧರಿ ಅವರು ಮೊದಲನೇ ಅಲೆ ಶುರುವಾದಾಗಲಿಂದನೂ ಸಹ ನಮಗೆ ಓಟ್ ಮಾಡಿ ಅಂತೇಳಿ ಕೊಟ್ಟಿಲ್ಲ. ನಾವು ಇಡೀ ಸೋಮಪುರ ಹೋಬಳಿಯಾದ್ಯಂತ ಮನೆ ಮನೆಗೆ ತಲುಪಿಸಿ ಒಂದಲ್ಲ ಎರಡಲ್ಲ ಆಂಬುಲೆನ್ಸ್ ಸೇವೆ ಸಹ ನಾವು ಬಿ ಜೆ ಪಿ ಸಿಂಬಲ್ ಹಾಕೊಂಡು ನಾವು ಕೊಟ್ಟಿಲ್ಲ. ಅಥವಾ
ಅಂದು ಸಹ ವೇದಿಕೆ ರೆಡಿ ಮಾಡಿ ನಾವು ಜಗದೀಶ್ ಚೌಧರಿಯನ್ನ ನಿಂತ್ಕಂತೀನಿ ಅಂತ ಒಂದು ಬ್ಯಾನರ್ ಹಾಕಿಲ್ಲ ಅಥವಾ ಒಂದು ವೇದಿಕೆ ರೆಡಿ ಮಾಡಿಲ್ಲ ಅಥವಾ ಯಾವುದೇ ಒಂದು ಮೀಡಿಯಾದಲ್ಲಿ ಆಗಿರಲಿ ಜನಸಂದಳಿ ಎಲ್ಲೂ ಸಹ ನಾವು ಬಾಯ್ಬಿಟ್ಟಿಲ್ಲ ಇರೋದು ಜನಸೇವೆ ನೊಂದವರಿಗೆ ಅಕ್ಕಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಜಗದೀಶ್ ಚೌಧರಿಯವರು ಅಕ್ಕಿ ಕೊಡ್ತಾ ಇದ್ದಾರೆ ಹೊರತು ಯಾವುದೇ ರಾಜಕೀಯ ದುರುದ್ದೇಶದಿಂದ ಅಲ್ಲ ಹಂಗ ಮಾಡಂಗಿದ್ದೀರಿ ಇವಾಗ ಆಗಲೇ ಸುಮಾರು ದುಡ್ಡು ಖರ್ಚಾಗಿದೆ ಜಗದೀಶ್ ಚೌಧರಿಯವರದು ಹಂಗ ಮಾಡಂಗಿದ್ದೀರಿ ನಾವು ಈಗ ಎಲೆಕ್ಷನ್ ಘೋಷಣೆ ಆಯಿತು ಕ್ಯಾಟಗರಿ ಬಂದಮೇಲೆ ನಾವು ಕೊಡ್ತಿದ್ದೋ ನಮಗೆ ಅದರ ಅವಶ್ಯಕತೆ ಇಲ್ಲ ಜನಕ್ಕೆ ಕಷ್ಟದಲ್ಲಿದ್ದು ಸ್ಪಂದಿಸಬೇಕು ಅನ್ನೋ ಒಂದು ಮನೋಭಾವಕ್ಕೆ ನಾವು ಕೆಲಸ ಮಾಡ್ತಿದ್ದೀವಿ ಹೊರತು ನಾವು ರಾಜಕೀಯ ದುರುದ್ದೇಶದಿಂದ ನಾವು ಕೆಲಸ ಮಾಡ್ತಿಲ್ಲ ನೋಡಿ ಸ್ವಾಮಿ ಯಾವುದು ಭಗವಂತ ಮಸಿ ಬಳಿಬೇಕಷ್ಟೇ ಚೌಧರಿ ಹೆಸರಿಗೆ ಮೂಲೆಯಲ್ಲಿ ಮುದುಕಿರೋ ಮುದುಕನ್ನು ಕೇಳಿದ್ರು ಜಗದೀಶ್ ಚೌಧರಿ ಮೇಲೆ ಒಳ್ಳೆ ಹೃದಯದಿಂದ ಒಳ್ಳೆ ಅಭಿಮಾನ ಇಟ್ಕೊಂಡಿರ ಹೊರತು ಯಾವುದೇ ಕಾರಣಕ್ಕೂ ಮಸಿ ಬಳಿ ಅಂತ ಕೆಲಸ ಮಾಡೋಕಾಗೋದಿಲ್ಲ ಮಾಡಿದ್ರು ಸಹ ಅಂತ ಸಮಯ ಬಂದ್ರೆ ನಾವು ಏನು ಎದುರುಕಣಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸದೃಢವಾಗಿದ್ದಾರೆ ಶಕ್ತಿಯಾಗಿದ್ದಾರೆ ಎಲ್ಲದಕ್ಕೂ ಸಿದ್ಧರಾಗಿದ್ದಾರೆ ನಾವೇನು ಯಾರ ಹತ್ರ ಬಕೆಟ್ ಇಟ್ಕೊಂಡು ನಾವೇನು ಜೀವನ ಮಾಡ್ತಾ ಇಲ್ಲ ಗೊತ್ತಾಯ್ತರಾ ನಮ್ಮ ರಾಜಕೀಯ ನಮ್ಮದು ಅವ್ರ ರಾಜಕೀಯ ಅವ್ರದ್ದು ನಾವು ಯಾವುದೇ ರಾಜಕೀಯವಾಗಿ ನಾವು ಮಾತಾಡೋಕೆ ಹೋಗಲ್ಲ ಅವರು ಜನಸೇವೆ ಮಾಡ್ತಾ ಇದ್ರೆ ಮಾಡಲಿ ಯಾವುದೇ ಮೂರು ಪಾರ್ಟಿಯವ್ರು ಮಾಡಲಿ ಜನಸೇವೆ ಜನಕ್ಕೆ ಒಳ್ಳೇದಾಗಬೇಕು ಅಷ್ಟೇ ಈಗ ನಾನು ಕೇಳ್ತಾ ಇರೋ ಪ್ರಶ್ನೆ ಏನು ಅಂದರೆ ಜನಪ್ರಿಯ ಶಾಸಕರಿಗೆ ಕ್ಯಾಟಗರಿ ಜೆಡ್ ಪಿ ಎಲೆಕ್ಷನ್ ಕ್ಯಾಟಗರಿ ಘೋಷಣೆ ಆದಮೇಲೆ ಜನಸೇವೆ ಮಾಡೋಕ್ಕೆ ಮನಸ್ಸು ಬಂತಾ ಇದು ನಮ್ಮ ಪ್ರಶ್ನೆ ಆಮೇಲೆ ಯಾರೋ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಯಾರೊಬ್ಬರು ಮುಖಂಡರು ಹೇಳಿದ್ದಾರೆ ಇಡೀ ತಾಲೂಕಿಗೆ ನಮ್ಮ ದಿನಸಿ ಕಿಟ್ ವಿತರಣೆ ಮಾಡ್ತೀನಿ ಅಂತ ಹೇಳಿದರೆ ದಯಮಾಡಿ ಅವ್ರು ಕೈ ಜೋಡಿಸಿ ಮನವಿ ಮಾಡ್ಕೊಂತೀನಿ ನೀವು ಶಾಸಕರು ಪಕ್ಕದಲ್ಲಿದ್ದಾಗ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ನಮ್ಮ ವೆಂಕಟೇಶ್ ಅಣ್ಣನ ಕಾಲಿಗೆ ಬಿದ್ದುಬಿಟ್ಟು ಜನಪ್ರಿಯ ಶಾಸಕರಿಗೆ ಒಂದು ಕಾಲಿಗೆ ಬಿದ್ದುಬಿಟ್ಟು ನಮ್ಮ ಸೋಮಪುರ ಹೋಬಳಿ ನಮಗೆ ಕೊಡಿ ಸ್ವಾಮಿ ನಾವೇ ಹಂಚ್ಕೊಂತೀವಿ ನಮ್ಮ ಹೋಬಳಿ ನಾವು ಹಂತೀವಿ ದಯಮಾಡಿ ಸೋಲೂರು ಹೋಬಳಿ ತ್ಯಾಮಗೊಂಡ್ ತುಂಬ ಕಡೆ ಬರ್ತಾನೆ ಅಲ್ಲಿ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಸ್ವಾಮಿ ಆತಂಕ ನಮಗಂತೂ ಇಲ್ಲ ಅವರಿಗೆ ಮುಖಂಡ್ರಿಗೆ ಇರ್ಬೋದೇನೋ ಒಳಗುಟ್ಟು ನಮಗೆ ನಮ್ಮ ಕಾರ್ಯಕರ್ತರು ಯಾವತ್ತೂ ಸಹ ಬೇರೆ ಪಾರ್ಟಿ ವಿಷಯವಾಗಿ ನಾವು ಧ್ವನಿ ಎತ್ತಿಲ್ಲ ಮುಂದೇನೂ ಎತ್ತಲ್ಲ ನಾವು ನಮಗೆ ಭಯ ಇಲ್ಲ ನಮ್ಮ ಗಳಿಕಿಲ್ಲ ನಾವು ಜನಸೇವೆ ಮಾಡ್ತಾ ಇದ್ದೀವಿ ಇವತ್ತು ಸಹ ಚೌಧರಿ ಅವ್ರು ನಿಲ್ಲಬೇಕೋ ನಿಲ್ಲಬಾರ್ದು ಅವ್ರಿಗೆ ಗೊತ್ತಿಲ್ಲ ಇನ್ನು ಅಭಿಮಾನಿಗಳು ಜನಗಳು ಅಣ್ಣ ನೀವು ನಿಂತ್ಕೊಬೇಕು ಅಣ್ಣ ನೀವು ನಿಂತ್ಕೊಬೇಕು ನಿಮ್ಮಂಥ ಜನಸೇವೆ ಮಾಡೋಂಥ ಕಾರ್ಯಕರ್ತರು ನಮಗೆ ಲೀಡ್ರ್ಗಳು ಬೇಕು ಅಂತ ಬಲವಂತ ಮಾಡ್ತಾವ್ರೆ ಹೊರತು ನಾನು ನಿಂತ್ಕೊಂತೀನಿ ಅಂತ ಎಲ್ಲೂ ಮುಂದೆ ಬಂದಿಲ್ಲ ನಮಗೆ ಗಳಕು ಇಲ್ಲ ನಮಗೆ ಭಯನಿಲ್ಲ ಯಾಕೆಂದರೆ ನಾವು ಸತ್ತಿದ ಅಲ್ಲಿ ನಡೀತಾ ಇದ್ದೀವಿ ನ್ಯಾಯಧರ್ಮದ ಕಾಲ ಇದೆ ಜನ ಮನಸ್ಸು ಈ ಸೋಮಪುರ ಹೋಬಳಿ ಜನತೆಗೆ ಗೊತ್ತಿದೆ ಯಾರು ಹೆಂಗೆ ಅಂತ ಜಗದೀಶ್ ಚೌಧರಿ ನಿನ್ನೆ ಮೊನ್ನೆಯಿಂದ ಮನೆಯಿಂದ ಆಚೆಗೆ ಬಂದಿಲ್ಲ ಸ್ವಾಮಿ ಇದೊಂದು ನೇರವಾಗಿ ಹೇಳ್ತೀನಿ ಕೇಳಿ ಜಗದೀಶ್ ಚೌಧರಿ ಮನೆ ಮುಂದಕ್ಕೆ ತುಮಕೂರವರು ಸೋಲೂರು ಕಣ್ಣೂರವ್ರು ಬಂದಿದ್ದರು ಧರ್ಮಸ್ಥಳದಲ್ಲಿ ಕಿಟ್ಟಿಸ್ಕೊಂಡು ಹೋಗೋಣ ಅಂತ ಬಂದಿದ್ದರು ನಾವು ಅಲ್ಲಿ ನಮ್ಮ ನರಸೀಪುರದ ಭಾಗಕ್ಕೆ ಒಂದು 150 ಕಿಟ್ ರೆಡ್ ಮಾಡಿಸಿದ್ದು ಅವಾಗ ಬಂದಾಗ ನಾನು ಕಳಿಸಿದ್ದೆ ನೋಡಮ್ಮ ನಿಮ್ಮ ಕ್ಷೇತ್ರದ ಶಾಸಕರಿದ್ದಾರೆ ಸಚಿವರಿದ್ದಾರೆ ನಿಮ್ಮ ಹತ್ರ ಇಸ್ಕೊಳ್ಳಿ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ನಾವು ಕೇಳಿ ವಾಪಸ್ ಕಳಿಸಿದ್ದೆ ಜಗದೀಶ್ ಚೌಧರಿ ಅವ್ರು ಗಾಡೀಲಿ ಬರಬೇಕಾದ್ರೆ ಅವ್ರನ್ನ ನಿಲ್ಲಿಸಿ ಕೇಳಿ ನನಗೆ ಬಂದು ಬೈದಿದ್ದಾರೆ ನನ್ನ ಮನೆ ಮುಂದಕ್ಕೆ ಬಂದರೆ ನಾವು ಓಟ್ಗೋಸ್ಕರ ನನಗೆ ಕಿಟ್ ಕೊಡ್ತಾ ಇಲ್ಲ ರವಿ ಈ ಥರ ಯಾವತ್ತೂ ಮಾತಾಡಬಾರ್ದು ನನ್ನ ಜೊತೆಗಿದ್ದಮೇಲೆ ನೀನು ಅಂತೇಳಿ 150 ಕಿಟ್ಟು ನಮ್ಮ ಗ್ರಾಮಕ್ಕೆ ರೆಡಿ ಆಗಿದ್ದರು ನಾವು ಅವ್ರಿಗೂ ಕೊಟ್ಬಿಟ್ಟು ಆಟೋ ಬಾಡಿಗೆ ಸಹ ಕೊಟ್ಟು ಕಳಿಸಿದ್ದೀವಿ ನಮಗೆ ಓಟಿನ ರಾಜಕೀಯ ಮಾಡಬೇಕು ಅಂದರೆ ಬೇಕಾದಷ್ಟು ದಾರಿ ಇದ್ದಾವೆ ನಮ್ಗೆ ಓಟಿನ ರಾಜಕೀಯ ಬೇಡಪ್ಪ ನ್ಯಾಯ ರೀತಿ ರಾಜಕೀಯ ಬೇಕು ರವಿಚಂದ್ರ ನಾಯಕ ಬಿಜೆಪಿ ಯುವಮೋರ್ಚಾ ಉಪಾಧ್ಯಕ್ಷರು ನೆಲಮಂಗಲ ಇವತ್ತಿನ ಕಾರ್ಯಕ್ರಮದ ಬಗ್ಗೆನ ಇದು ಕಿಟ್ ವಿತರಣಾ ಕಾರ್ಯಕ್ರಮ ನಿನ್ನೆ ಪ್ರಾರಂಭ ಮಾಡಿದ್ದೀವಿ ಈ ಯಾಕೆ ಲೇಟ ಪ್ರಾರಂಭ ಮಾಡೋದು ಅಂತ ಇದುವರೆಗೂ ಹೇಳಿದ್ದಾ ಇತ್ತು ನಿನ್ನೆನೂ ಕೂಡ ನಾನು ಕೂಡ ಹೇಳಿದ್ದೀನಿ ನಮ್ಮ ಶಾಸಕರು ಇರೋದ್ರಿಂದ ಅವ್ರ ಮುಖಾಂತರ ಕೊಡಬೇಕು ಅಂತ ನಾವು ಅವ್ರಿಗೆ ಹುಷಾರಿಲ್ದಿರೋ ಕಾರಣ ಈಗ ಸ್ಟಾರ್ಟ್ ಮಾಡಿದ್ದೀವಿ ನಾವು ಯಾರಿಗೂ ನಮಗೆ ಜೆ ಡಿ ಎಸ್ ಅವ್ರಿಗೆ ಭಯ ಅನ್ನೋದು ಗೊತ್ತಿಲ್ಲ ಪಾಪ ಅವ್ರು ಯಾರೋ ಮಾಧ್ಯಮದಲ್ಲಿ ಬೆಳಿಗ್ಗೆ ನಮ್ಮ ಜ್ಯೋತಿ ತೋರಿಸ್ತಾ ಅದನ್ನು ಜೆ ಡಿ ಎಸ್ ಅವ್ರು ಭಯ ಬೀಳ್ತಾರೆ ಅಂತ ಭಯ ಯಾಕ್ರಿ ಬೀಳಬೇಕು ಒಂದ್ಸರಿ ಫಸ್ಟ್ ಟೈಮ್ 15,000 ಗೆದ್ದಿದ್ರು ನೆಕ್ಸ್ಟ್ 26,000 ಗೆದ್ದವ್ರಪ್ಪ ಭಯ ಆಗ್ಬೇಕು ನಮಗೆ ಆಮೇಲೆ ಈಗ ಪ್ರೆಸೆಂಟು ಈಗ ಇರೋಂಥ ಜಿಲ್ಲಾ ಪಂಚಾಯತಿ ಸದಸ್ಯರು ಏನೇನು ಕಾರ್ಯ ಮಾಡಿ ಅಂತ ತೋರಿಸ್ಲಿ ನಾವು ಅಂಕಿಅಂಶ ಸಮೇತ ಹೇಳ್ತೀವಿ ನಮ್ಮ ಎಮ್ ಎಲ್ ಎರ ಮುಖಾಂತರ ಯಾವ್ಯಾವ ಕಾರ್ಯಕ್ರಮ ಆಗೈತೆ ಯಾವ್ಯಾವರ ಸಿ ಸಿ ರಸ್ತೆ ಆಗೈತೆ ಏನೇನಾಗೈತೆ ಅಂಕಿಅಂಶ ನಮ್ಮ ಹತ್ರ ಐತೆ ನಮ್ಮ ಜೊತೆ ಬರಲಿ ಪ್ರತಿಯೊಂದು ಊರಿಗೂ ಕರ್ಕೊಂಡು ನಾನು ತೋರಿಸ್ತೀನಿ ನಾವೇನು ಮಾಡಿದ್ದೀವಿ ಅಂತ ಏನು ಎಲ್ಲಿಂದ ಮಾಡ್ದೋ ಶಾಸಕರು ಇದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ ಜಿಲ್ಲಾ ಪಂಚಾಯತಿ ಮೆಂಬರ್ ಏನು ಮಾಡವ್ರೆ ಏನೂ ಮಾಡಿಲ್ಲ ಏನು ಮಾಡವ್ರೆ ಅಂತ ಪಾಪ ಪಬ್ಲಿಕ್ಗೆ ಗೊತ್ತಾಯ್ತು ಎಲ್ಲರೂ ಮಾತಾಡ್ತಾವ್ರೆ ನಮಗೆ ಭಯ ಅನ್ನೋದಿಲ್ಲ ನಾವು ಇನ್ನೊಬ್ರಿಗೋಸ್ಕರ ಚುನಾವಣೆ ಮಾಡೋದಲ್ಲ ನಾವು ಮಾಡಬೇಕು ನಾವು ಎಮ್ ಎಲ್ ಎ ಅವರೇ ನಾವೀಗ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೋಸ್ಕರ ಕಿಟ್ ಕೊಡ್ತಿಲ್ಲ ಅವ್ರು ಹುಷಾರಿರಲ್ಲ ಅದನ್ನ ಈಗ ಲೇಟಾಗಿ ಪ್ರಾರಂಭ ಮಾಡಿದ್ದೀವಿ ಅಷ್ಟೇ ಹೇಳ್ತೀವಿ ಈಗ ನಾವು ಈ ಏನಿದು ಕಾಮಗಾರಿ ವಿಚಾರ ಹೇಳಿದ್ರಲ್ಲ ನಿರಂತರವಾಗಿ ಮಾಡ್ತಾಯಿದ್ದೀವಿ ಎಲೆಕ್ಷನ್ಗೋಸ್ಕರ ಏನು ನಮ್ಮ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲೆಕ್ಷನ್ಗೋಸ್ಕರ ಅದು ಬಂತು ಅಂತ ಏನು ಮಾಡ್ತಿಲ್ಲ ನಿರಂತರವಾಗಿ ಮಾಡ್ತಾ ಇದ್ದಾನೆ ನಾವು ಎಷ್ಟು ಪೇಪರಲ್ಲಿ ಬಂದೆ ಎಷ್ಟು ಮಾಧ್ಯಮದಲ್ಲಿ ಬಂದಿದೆ ಅದಕ್ಕೋಸ್ಕರ ನಾವೇನು ಮಾಡ್ತಿಲ್ಲ ಯಾರು ಉತ್ಪ್ರೇಕ್ಷೆಗೋಸ್ಕರ ಮಾಡ್ತಿಲ್ಲ ಅದು ಎಮ್ ಎಲ್ ಎ ಅವ್ರ ಕರ್ತವ್ಯ ಅದನ್ನು ನಾವು ಮಾಡ್ತಿದ್ದೀವಿ
ಸ್ವಾಮಿ ಒಂದು ಮಾಧ್ಯಮ ಮುಖಾಂತರ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಬ್ಬರು ಮುಖಂಡರುಗಳು ಶಾಸಕರು ಇಲ್ಲಿ ಕಿಟ್ಕೊಡ್ತಾರೆ ಅಂತ ಜಾಗದಲ್ಲಿ ಹೇಳಿದ್ರು. ನಾವು ಯಾವುದೇ ರೀತಿ ಯಾರಿಗೂ ಭಯಪಟ್ಟಿಲ್ಲ, ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ನಮಗೆ ಗೊತ್ತಿಲ್ಲ. ನಾನು ಹೇಳಿರೋದು ನಮ್ಮ ಜಗದೀಶ್ ಚೌಧರಿನ ದಿಕ್ಸಪ್ಸ ರೀತಿಲಿ ಅವರು ಇಲ್ಲ, ಅವರು ನಿಂತ್ಕೊಳ್ಳಲ್ಲ ನಿಂತ್ಕೊಂತಾರೆ ಅಂತ ಅವರು ನಮಗೆ ಈ ಥರ ಮಿಸ್ಗೈಡ್ ಮಾಡಿ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಿದ್ರು. ನಾವು ಅದಕ್ಕೆ ಹೇಳಿದ್ದು ನಮ್ಮ ಜಗದೀಶ್ ಚೌಧರಿಯವ್ರು ಯಾವುದೇ ಕಾರಣಕ್ಕೂ ಅವ್ರು ಎಲೆಕ್ಷನ್ ನಿಂತ್ಕೊಂತೀವಿ ಅಂತೇಳಿ ಕಿಟ್ಟ ಯಾವುದೇ ರೀತಿ ವಿತರಣೆ ಮಾಡಿಲ್ಲ. ಅವ್ರು ಹೇಳಿದ್ದು ಅವರು ಜೆ ಡಿ ಎಸ್ನವರು ನಮಗೆ ದಾರಿ ತಪ್ಪಿಸೋ ಅಂತ ಮಾತು ಹೇಳ್ತಿದ್ರು. ಯಾಕೆ ಅಂತಂದರೆ ಜಗದೀಶ್ ಚೌಧರಿಯವರು ನಿಂತ್ಕೊಳ್ಳಲ್ವಂತೆ, ಅವರು ಜನರಲ್ ಲೇಡಿ ಬಂದು ನಿಂತ್ಕೊಳ್ಳಲ್ವಂತೆ, ಜೆಂಟ್ಸ್ ಬಂದು ನಿಂತ್ಕೊಂತಾರೆ ಅಂತ ಊಹಾಪೋಹನ ಅವ್ರನ್ನ ಕಟ್ಟಾಕೋ ರೀತಿಯಲ್ಲಿ ಹೇಳ್ತಿದ್ರು. ನಾವು ಯಾವುದೇ ರೀತಿ ಜಗದೀಶ್ ಚೌಧರಿ ಎಲೆಕ್ಷನ್ ನಿಂತ್ಕೊಂತೀವಿ ಇದುವರೆಗೂ ನಮ್ಮ ಹತ್ರ ಯಾರ ಹತ್ರನೂ ಹೇಳಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಜಗದೀಶ್ ಚೌಧರಿ ಅಭಿಮಾನಿಗಳು ನಾವು ಕಾರ್ಯಕರ್ತರು ಬಯಸ್ತಾ ಇರೋದ್ರಿಂದ ನೀವು ನಿಂತ್ಕೊಳ್ಳೋಣ ಅಂತ ನಾವು ಹೇಳ್ತಾ ಇದ್ದೀವಿ. ಅವ್ರು ಇವತ್ತವರೆಗೂ ಕಿಟ್ಕೊಡ್ತಾ ಇರೋದನ್ನ ಯಾವುದೇ ರೀತಿಗೂ ನಾವು ಅವ್ರಿಗೆ ನಾವು ಹೇಳಿಲ್ಲ. ನಾವು ಪಕ್ಷದ ಅಪೇಕ್ಷಿತರು ಮತ್ತು ಜಗದೀಶ್ ಚೌಧರಿ ಅಭಿಮಾನಿಗಳು ಹೇಳ್ತಾ ಇದ್ದೀವಿ. ಪಾಪ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಬಗ್ಗೆ ತೆಗಿತಾರೆ, ನಾವು ಅಷ್ಟು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಅವರಿಂದ ಭಯ ಅಂತೇಳಿ ನಾನು ಏನೂ ಹೇಳಿಲ್ಲ. ಅವ್ರ ಕಾರ್ಯ ಅವ್ರ ಕೆಲಸ ಶಾಸಕರಾಗಿ ಮಾಡ್ತಾವ್ರೆ, ಸುಮ್ಮನೆ ಶಾಸಕರು ಪಕ್ಕದಾಗ ನಿಂತ್ಕೊಂಡವ್ರೆ ಅಂತೇಳಿ ಅವ್ರ ಮೆಸ್ಸಕ್ಕೆ ಹೇಳ್ಕೊಂತಾವ್ರೆ. ನಾವು ಶಾಸಕರು ಕೆಲಸ ಮಾಡ್ತಿರೋದಾಗಲಿ, ಅವ್ರು ಯಾವುದೋ ಒಂದು SR ಫಂಡಿಂದ ಇಸ್ಕೊಂಡು ಕಿಟ್ಗಳು ಕೊಡ್ತಾ ಇರೋದಾಗಲಿ, ನಾವು ಜನಗಳಿಗೆ ಸಾಮಾನ್ಯ ಬಡವರು ತಲುಪಿಸ್ತಾವ್ರೆ. ಅದ್ರ ಬಗ್ಗೆ ನಾವು ಕೆಟ್ಟದ್ದು ಅಂತೇಳಿ ಹೇಳಿಲ್ಲ. ಪ್ರತಿ ಬಡವ್ರಿಗೂ ತಲುಪಲಿ ಆಯ್ತಾ, ಅದ್ರ ಬಗ್ಗೆ ನಾವು ಯಾವುದೇ ರೀತಿ ಕೆಟ್ಟದಾಗಿ ಮಾತಾಡಿಲ್ಲ. ಶಾಸಕರ ಬಗ್ಗೆ ಮಾತಾಡುವಷ್ಟು ದೊಡ್ಡ ನಾವು ವ್ಯಕ್ತಿನೂ ನಾನಲ್ಲ. ಇವರು ಸುಮ್ಮನೆ ಬೇರೆ ಥರ ಮಿಸ್ಗೈಡ್ ಮಾಡಿ ಜಗದೀಶ್ ಚೌಧರಿ ದಾರಿ ತಗಿಸ್ತಾವ್ರೆ, ದಾರಿದ್ದನ್ನು ತಪ್ಪು ತೆಗಿಸ್ತಾ ಇರೋದ್ರಿಂದ ಅವ್ರು ನಾವು ಅವ್ರ ಬಗ್ಗೆ ಹೇಳ್ತಿರೋದು ಬಿಟ್ಟರೆ ಬೇರೆ ನಾವು ಯಾವುದೂ ಮಾತಾಡಿಲ್ಲ. ಸುಮ್ಮನೆ ಅವ್ರು ಆಗ ಅವ್ರು ಭಯ ಪಡ್ಕೊಂತಾರೆ. ನಮ್ಮ ಹೆಸರು ಮಹೇಶ್ ಅಂತೇಳಿ, ಹೋಬಳಿ ಭಾರತೀಯ ಜನರಲ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ.